ವಿದ್ಯಾರ್ಥಿಗಳೇ, ಅಭ್ಯಾಸ 8.3 ಮುಂದುವರೆದಲಾಗ ಅದರಲ್ಲಿ 7ರಲ್ಲಿ 1ನೇ ಪ್ರಶ್ನೆ. ಸೀಮೆ ಸುರುವದಲ್ಲಿ ಕ್ಯಾಲ್ಸಿಯಂ ಇಂಗಾಲ ಆಮ್ಲಜನಕಗಳ ಅನುಪಾತವು 10:3:12 ಇಂಗಾಲದ ಶೇಕಡಾ ಪ್ರಮಾಣ ಎಷ್ಟು? ಇಂಗಾಲದ ಶೇಕಡಾ ಪ್ರಮಾಣ ಎಷ್ಟು? ಇದನ್ನು ಅನುಪಾತದಲ್ಲಿ ಇರುವುದನ್ನು ಶೇಕಡಾ ಪ್ರಮಾಣದಲ್ಲಿ ನಾವೀಗ ಕಂಡುಹಿಡಿಯೋಣ. ಅನುಪಾತಗಳ ಮೊತ್ತ 10:3:12 ಕ್ಯಾಲ್ಸಿಯಂ ಅನುಪಾತ, ಇಂಗಾಲ ಅನುಪಾತ, ಆಮ್ಲಜನಕ ಅನುಪಾತಗಳ ಮೊತ್ತ 12 15 15 15 25. ಈಗ ನಮಗೆ ಇಂಗಾಲದ ಶೇಕಡಾ ಪ್ರಮಾಣ, ಇಂಗಾಲದ ಶೇಕಡಾ ಪ್ರಮಾಣ 25ರಲ್ಲಿ ಇಂಗಾಲದ ಪ್ರಮಾಣ 3, 100ಕ್ಕೆ ಎಷ್ಟು? 25 15 4 12 ಶೇಕಡಾ. ವಿದ್ಯಾರ್ಥಿಗಳೇ, ಈಗ ನಮಗೆ ಇಂಗಾಲದ ಶೇಕಡಾ ಪ್ರಮಾಣ 12% ಆಗಿದೆ. ವಿದ್ಯಾರ್ಥಿಗಳೇ, ಈಗ 7ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ. ಸೀಮೆ ಸುಣ್ಣದ ಕಡ್ಡಿಯು 3 ಗ್ರಾಂ ಇಂಗಾಲವನ್ನು ಹೊಂದಿದ್ದರೆ, ಇಂಗಾಲದ ತೂಕ 3 ಗ್ರಾಂ, ಹಾಗಾದರೆ ಸೀಮೆ ಸುಣ್ಣದ ಕಡ್ಡಿಯ ತೂಕ. ವಿದ್ಯಾರ್ಥಿಗಳೇ, ಅನುಪಾತಗಳ ಮೊತ್ತ 10 3 12 25. ಇದರಲ್ಲಿ ಇಂಗಾಲದ ತೂಕ 3 ಗ್ರಾಂ ಆದರೆ ಒಟ್ಟಾರೆ ಸೀಮೆ ಸುಣ್ಣದ ಕಡ್ಡಿಯ ತೂಕ 25 ಗ್ರಾಂ. ಆದ್ದರಿಂದ ಸುಣ್ಣದ ಕಡ್ಡಿಯ ತೂಕ 25 ಗ್ರಾಂ ಆಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕರಿಯಪ್ಪ ತೋಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿದ್ಯಾರ್ಥಿಗಳೇ, ಅಭ್ಯಾಸ 8.3 ಪರಿಮಾಣಗಳ ಹೋಲಿಕೆಯಲ್ಲಿ ಈಗ ನಾವು 8ನೇ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋಣ. 8ನೇ ಪ್ರಶ್ನೆ, ಅಮಿನಾಳು 275ಕ್ಕೆ ಒಂದು ಪುಸ್ತಕವನ್ನು ಕೊಂಡು 15% ಮಾರುತ್ತಾಳೆ, ಹಾಗಾದ್ರೆ ಪುಸ್ತಕದ ಮಾರಿದ ಬೆಲೆಯನ್ನು ನಾವು ಈಗ ಕಂಡುಹಿಡಿಯೋಣ. ಪುಸ್ತಕವನ್ನು ಒಂದ ಬೆಲೆ 275 ರೂಪಾಯಿ, ನಷ್ಟ ಶೇಕಡಾ 15%. ಪುಸ್ತಕದ ಮಾರಿದ ಬೆಲೆಯನ್ನು ಈಗ ನಾವು ಕಂಡುಹಿಡಿಯೋಣ. ಮಾರಿದ ಬೆಲೆ, ಈಗ ನಾವು ಅನುಪಾತದ ರೀತಿಯಲ್ಲಿ ಲೆಕ್ಕವನ್ನು ಮಾಡಿ ಆಮೇಲೆ ಸೂತ್ರದ ಸಹಾಯದಿಂದ ಲೆಕ್ಕವನ್ನು ಮಾಡೋಣ. ಕೊಂಡ ಬೆಲೆ
ಮಾಡಿದರೆ ಏನು ನಾವು ಕಂಡು ಹಿಡಿಯೋಣ. ಮಧ್ಯಮ ಪದಗಳ ಗುಣಲಬ್ಧ ಅಂತಿಮ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. 275 ಇಂಟು 85 3 ಇಂಟು 275 ಇಂಟು 85 100. ಈಗ 275 ಇಂಟು 85 ಅನ್ನು ಗುಣಾಕಾರವನ್ನು ಮಾಡೋಣ. 5 25, 7 35, 2 37, 5 13, 13, 8 40, 8 56, 60, 8 16, 6 22, 5, 7, 3, 3, 7 23,375 upon 100. ಹಾಗಾದರೆ ಮಾರಿದ ಬೆಲೆಯು ಒಂದು ಎರಡು ಒಂದು ಎರಡು 233 ರೂಪಾಯಿ 75 ಪೈಸೆ ಮಾರಿದ ಬೆಲೆ. ಇನ್ನು ನಾವು ನಂತರ ಸೂತ್ರದ ಪ್ರಕಾರ ಲೆಕ್ಕವನ್ನು ಬಿಡಿಸಿದಾಗ ಮಾರಿದ ಬೆಲೆ ಸೂತ್ರ ಮಾರಿದ ಬೆಲೆ ಕೊಟ್ಟು ಕೊಂಡ ಬೆಲೆ ಕೊಂಡ ಬೆಲೆ ಇಂಟು 100 ಮೈನಸ್ ಶೇಕಡ ನಷ್ಟ ಅಪಾನ್ 100. ಕೊಂಡ ಬೆಲೆ 275 ಇಂಟು 100 ಮೈನಸ್ ಶೇಕಡ ನಷ್ಟ 15 ಅಪಾನ್ 100. 275 ಇಂಟು 85 ಅಪಾನ್ 100 23,375 ಅಪಾನ್ 100 ಈಕ್ವಲ್ ಟು 273 ರೂಪಾಯಿ 75 ಪೈಸೆ. ಹಾಗಾದರೆ ಮಾಡಿದ ಬೆಲೆ 273 ರೂಪಾಯಿ 75 ಪೈಸೆ. ಹೀಗೆ ಹೆಚ್ಚಿನ